ಸಂಸಾರವೆಂಬ ಭವಸಾಗರವನ್ನು ದಾಟಿ ಹೇಗೋ ನಿಮ್ಮ ಪಾದದ ಬಳಿಗೆ ಬಂದು ಸೇರಿದ್ದೀನಿ. ಆ ದೇವರ ಪಾದ ಸೇರುವವರೆಗೂ ತಾವೇ ನನಗೆ ಆಶ್ರಯ ಕೊಡಬೇಕು. ಅಂದರೆ ಮಠದಲ್ಲೇ ಊಟ, ಧ್ಯಾನ, ನಿದ್ದೆ ಎಲ್ಲ ಆಗಬೇಕು ಅಂತಲೇ? ಬೇರೆ ಗತ್ಯಂತರವಿಲ್ಲ ಸ್ವಾಮಿ. ಹೊಸ ಚಿಚ್ಚ ಸ್ವಾಮಿ, ಹಾಗಾದ್ರೆ ನಾನು ಒಟ್ಟಿ ಕಾಲ ಮೇಲೆ ನಡಿಬೇಕ? ನೋಮ್ಕೆ ನೋಮ್ಕೆ. ಧನ್ಯೋಸ್ಮಿ ಧನ್ಯೋಸ್ಮಿ ಸ್ವಾಮಿ. ಶಿಷ್ಯ, ಇಡೀ ಭಾರತದ ಪ್ರಜೆಗಳು ಅಕ್ಷರಸ್ಥರಾಗುವ ತನಕ ಗುರುಗಳ ಎಡಗಾಲು ಭೂಮಿಗೆ ತಾಕುವ ಹಾಗಿಲ್ಲ. ಇದು ಪ್ರತಿಜ್ಞೆ. ಇದು ಇವನದು. ಏಕೆಂದರೆ ಇವನ ಹೆಸರು ಸಾಕ್ಷರಾನಂದ. ನಕ್ಷರಂತಿ ಅಕ್ಷರಃ, ಸಾವಿಲ್ಲದ್ದು. ಸ್ವಾಮಿ ನನ್ಗೆ ನಿನಗೂ ಅದೇ ಕೆಲಸ. ನಮ್ಮ ಮಠದಲ್ಲೇ ಝಾಂಡಾ ಊರುವವರು ಕೆಲವರಿಗೆ ಉಪಯೋಗವಾಗುವಂತ ಕೆಲಸ ಮಾಡಬೇಕು. ಇದು ಕಡ್ಡಾಯ. ಜನ ಕೆಲಸ ಏನು? ಒಂದ್ 20 ಸೆಕೆಂಡ್ ಅಪ್ಪಣೆಯಾದರೆ ನಾನು ಯೋಚನೆ ಮಾಡಿ ಹೇಳ್ತೀನಿ ಸ್ವಾಮಿ. ಸ್ವಾಮಿ, ಅಕ್ಷರ ಬಾರದವರಿಗೆ ಅಕ್ಷರ ಸಹಾಯ ಮಾಡಬಲ್ಲೆ. ಓಂಕೆ ಓಂಕೆ ಓಂಕೆ. ಧನ್ಯೋಸ್ಮಿ. ನೋಂಕೆ ನೋಂಕೆ. ಕಿನ್ ಕಾರಣ? ಮೀನಿನಿಂದ ಏನ್ ಕಲಿತೀಯಾ? ಕಣ್ಣೀರು ಮರಿಸೋದು. ಆನೆಯಿಂದ ಏನ್ ಕಲಿತೀಯಾ? ಗಂಭೀರತೆ. ನಾಯಿಯಿಂದ ವಿಶ್ವಾಸ. ಕತ್ತೆಯಿಂದ ಸಹನೆ. ಕಾಗೆಯಿಂದ ಹಂಚ್ಕೊಳ್ಳೋದು. ಓಂಕೆ. ಧನ್ಯೋಸ್ಮಿ ಸ್ವಾಮಿ. ಧನ್ಯೋಸ್ ಮಗು ಸ್ವಾಮಿ. ಪ್ರಸಾದ ಸಮಯ. ಓ ಬನ್ನಿ ಬನ್ನಿ ಬನ್ನಿ. ಧನ್ಯೋಸ್ಮಿ. ಈ ಪ್ರಾಣಿಗಳನ್ನೆಲ್ಲ ಮನುಷ್ಯರನ್ನಾಗಿ ಮಾಡು, ಹೋಗು. ಆಗಲಿ ಸ್ವಾಮಿ. ಮಹಾಪ್ರಸಾದ ಸ್ವಾಮಿ. ಈ ಪ್ರಸಾದ ಇವರೆಲ್ಲ ಮನುಷ್ಯರಾದ ಮೇಲೆ ಮಹಾ ಮಹಾಪ್ರಸಾದ. ಓಂಕೆ. ಶಿಷ್ಯ ಗುರುಗಳೇ, ನಮ್ಮ ಪ್ರಸಾದ ಸ್ವಾಮಿಗಳಿಗೆ ಪ್ರಸಾದ ಸಮಯ. ಓಂಕೆ ಓಂಕೆ. ಸಣ್ಣಮ್ಮ ನೀ ನಿಜವಾಗ್ಲೂ ದೊಡ್ಡಮ್ಮ. ಸಣ್ಣಮ್ಮ ಅಲ್ಲ, ಬಾಯಿಗೇನು ಬೇಕಾಗ್ತಿಲ್ಲ. ಕಣ್ಣಿಗೆ ನಿದ್ದೆ ಇಲ್ಲ, ನನಗ್ ಭಯ ಆಗ್ತಿದೆ. ಹಂಗ್ ಮಾಡ್ಬೇಡ್ರವ್ವ, ಏನಾದ್ರೂ ಆಗ್ಲಿ ಕರಳು ಕುಡಿ. ಮಗ ಇರೋದನ್ ಮಾತ್ರ ಮರಿಬೇಡ್ರವ್ವ. ಮಗ ಬುದ್ಧಿವಂತ, ಅವನ ಬಗ್ಗೆ ನಂಗೆ ಯೋಚನೆ ಇಲ್ಲ. ನಾನ್ ಬದುಕಿದ್ದಾಗೆ ಅವರ ಬಗ್ಗೆ ಯಾವ ಕೆಟ್ಟ ಸುದ್ದಿನೂ ಬರದೇ ಇದ್ರೆ ಸಾಕು. ಅಯ್ಯಯ್ಯೋ ಬಿಡ್ತು ಅಂದ್ರವ್ವ, ಅಂತ ಮಾತೆಲ್ಲ ಆಡ್ಬೇಡ್ರವ್ವ. ಜನ ಆದ್ರೂ ಬಂದಿದ್ದೀರಿ, ಇರ್ಲಿ. ಇದುವೆ ನೂರಾಗಲಿ, ಇನ್ನೂ ಹೆಚ್ಚಾಗಲಿ. ಸಾರು, ಎಲ್ಲಾರ ತರ ಅಲ್ಲ, ಹೊಸ ತರ ಪಾಠ ಹೇಳ್ಕೊಡ್ತೀನಿ ಅಂದ್ರಿ. ಓ ಸರಿ. ನಿಮಗೆಲ್ಲರಿಗೂ ಸೇರಿದ ಹಾಗೆ ಒಂದು ಪ್ರಶ್ನೆ ಕೇಳ್ತೀನಿ, ಕೇಳ. ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಬೇಕಾದವರು, ಎಲ್ಲರಿಗೂ ಅತ್ಯಂತ ಪ್ರೀತಿಪಾತ್ರರಾದವರು ಯಾರು? ಒಂದು ಹೆಸರನ್ನ ನೀವು ಹೇಳಬೇಕು. ನೀವೆಲ್ಲರೂ ಒಬ್ಬರಿಗೊಬ್ರು ಮಾತನಾಡ್ಕೊಳ್ಳಿ. ಹೆಸರು ಹೇಳ್ತೀರಾ? ಹೇಳಿ. ಶಭಾಷ್ ಶಭಾಷ್ ರಾಜಕುಮಾರ. ಈ ಹೆಸರಿನಲ್ಲಿ ಎಷ್ಟು
ಎಷ್ಟು ಅಕ್ಷರಗಳಿವೆ? ಐದು. ಸಿನಪ್ಪ ಇಲ್ಲಿ ಬಾ. ಈ ಹೆಸರಿನಲ್ಲಿ ರಾ ಅನ್ನೋ ಅಕ್ಷರ ಎಲ್ಲಿದೆ? ರಾ ಅಲ್ಲ, ರಾ ಇದು. ಶಭಾಷ್, ಬುದ್ಧಿವಂತನಯ್ಯ ನೀನು, ಹೋಗೋ ಕೂತ್ಕೋ. ಇದು ರಾ, ಗೊತ್ತಾಯ್ತಲ್ಲ. ಕಮಲಮ್ಮ ಇಲ್ಲಿ ಬಾ. ಮಾ ಎಲ್ಲಿದೆ? ಮಾ, ಕರೆಕ್ಟ್ 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 ಕರೆಕ್ಟ್. ಅಲ್ಲಲ್ಲಲ್ಲೇ, ಒಂದೇ ದಿವಸದಲ್ಲಿ ಐದು ಅಕ್ಷರ ಅಂತ ಕಲ್ತು ಬಿಟ್ಟಿದ್ದೀರಿ. ಎಷ್ಟು ಅಕ್ಷರ? ಐದು. ಇದೇನು ಅಕ್ಷರ? ನೀವೇ ಬರೀರಿ ಸ್ಲೇಟ್ ಅಲ್ಲಿ, ಎಲ್ರು ಚಾ ಬರೀರಿ. ಅಮ್ಮ ಹೇಳಿ, ಅಮ್ಮ ಔಷಧಿ ತಗೋಬೇಕು. ನನಗೆ ಯಾಕಮ್ಮ ಔಷಧಿ? ಅದು ಬೇರೆ ದಂಡ. ಹಾಗೆ ಹೇಳ್ಬಾರ್ದಮ್ಮ, ಔಷಧಿ ತಗೊಳ್ಳಿ. ದೀಪ ಹಚ್ಚಿದ್ದೀನಮ್ಮ. ನಾನು ಹೋಗ್ಲೇಬೇಕು, ಕರ್ಕೊಂಡು ಹೋಗಮ್ಮ.